Hello my dear friends and my dear students, welcome to our YouTube channel Civil with Sudheer. So ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿನ್ನೆ KPSC ಏನಂತಂದ್ರೆ ಸಾರಿ ಟೈಮ್ ಟೇಬಲ್ ರಿಲೀಸ್ ಮಾಡಿದೆ. ಸೊ ಆ ಟೈಮ್ ಟೇಬಲ್ ಯಾವ ಯಾವುದು ಇದೆ ಅಂತಂದ್ರೆ ಟೌನ್ ಪ್ಲಾನಿಂಗ್ ಎ ಇದು ಮತ್ತೆ WRD JE ಇದು ಎಕ್ಸಾಮ್ ಡೇಟು ರಿಲೀಸ್ ಮಾಡಿದ್ದಾರೆ. ಕನ್ನಡ ಎಕ್ಸಾಮ್ ಬಗ್ಗೆನೂ ಏನಂತಂದ್ರೆ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಎಕ್ಸಾಮ್ ಯಾವಾಗಿದೆ, ಕಂಪಲ್ಸರಿ ಕನ್ನಡ ಎಕ್ಸಾಮು ರೆಸ್ಪೆಕ್ಟಿವ್ ನೋಟಿಫಿಕೇಶನ್ಸ್ ಅದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಬನ್ನಿ ಅದರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲಾಸ್ಟ್ವರೆಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಹೋಗಬೇಕಾಗಿರೋದು KPSC ವೆಬ್ಸೈಟಲ್ಲಿ, ಇಲ್ಲಿ ನೋಡ್ಬೋದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ಇದನ್ನು ಓಪನ್ ಮಾಡಿದಾಗ ಏನಂತಂದರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಈಗ ನಾವು ನೋಡೋಣ, ನೋಡಿ ಇದು ಬರೀ ಟೌನ್ ಪ್ಲಾನಿಂಗ್ ಎ ಇದು ಅಥವಾ WRD JE ಇದು ಒಂದೇ ಅಲ್ಲ, KPSC ಇಂದ ಕಂಡಕ್ಟ್ ಮಾಡೋ ಎಲ್ಲ ಎಕ್ಸಾಮ್ಸ್ ಬಗ್ಗೆನೂ ಅವರು ಏನಂತಂದರೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಯಾರು ರೆಸ್ಪೆಕ್ಟಿವ್ ಬೇರೆ ನೋಟಿಫಿಕೇಷನಲ್ಲಿ ಅಪ್ಲೈ ಮಾಡಿದರೆ ಅವರು ನೋಡ್ಕೋಬೋದು. ಏನಂತಂದರೆ ಫಸ್ಟು ಬೇಕಾಗಿರೋದು ನಮಗೆ ಬಂದಿರೋದು ಇಲ್ಲಿದೆ, ಒಂದೇ ಒಂದು ನಿಮಿಷ. ಎಸ್, ಸೊ ನೋಡಿ, ಸೊ ಇದು ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೈಟ್, ಇದು ಕಾಣಿಸ್ತಾ ಇರೋದು ಇದು ನಿರ್ದಿಷ್ಟ ಪತ್ರಿಕೆ ಒಂದು, ಆಮೇಲೆ ಏನಂತಂದರೆ ಸಾಮಾನ್ಯ ಪತ್ರಿಕೆ ಒಂದು ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ರೈಟ್. ನಿರ್ದಿಷ್ಟ ಪತ್ರಿಕೆ, ಸಾಮಾನ್ಯ ಪತ್ರಿಕೆ, ಆಯಿತಾ. ಸೊ ಅದಾದಮೇಲೆ ಕನ್ನಡ ಭಾಷಾ ಪರೀಕ್ಷೆ, ಇವು ಮೂರು ಬೇಕು ತಾನೆ. ನಾವು ಈಗ ನಾವು TP ಹೇಳ್ತಾ ಇರೋದು, ಟೌನ್ ಪ್ಲಾನಿಂಗ್ ಎ ನಾನು ಹೇಳ್ತಾ ಇರೋದು ಅಸಿಸ್ಟೆಂಟ್ ಇಂಜಿನಿಯರ್. ಅದರ ನೀವು ಇಲ್ಲಿ ನೋಡ್ಬೋದು ನಗರ ಯೋಜಕರು ಅಂತ ಇದೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ನಾನು ಅಂತ ಇರೋದು. ಸೊ ಎಷ್ಟು ಪೋಸ್ಟ್ ಇತ್ತು ಅದು ಅದನ್ನು ಕೊಟ್ಟಿದ್ದಾರೆ ನೋಡಿ, 18+5, ಆಯಿತಾ. ಸೊ ಈಗ ಇದರಲ್ಲಿ ಏನು ಗೊತ್ತಾ, ಪತ್ರಿಕೆ 2 ಯಾವಾಗಿದೆ ಅಂತಂದರೆ 11/4/2023 ಅಂದರೆ ಏಪ್ರಿಲಲ್ಲಿ ನಿಮ್ದು ಎಕ್ಸಾಮ್ ಇದೆ, ಗೊತ್ತಾಯ್ತಾ. ಏಪ್ರಿಲಲ್ಲಿ ಎಕ್ಸಾಮ್ ಇದೆ, ದಯವಿಟ್ಟು ಇದನ್ನು ನೋಟ್ ಮಾಡಬೇಕು, 11/4/2023. ಅದೇ ನೆಕ್ಸ್ಟು ಪತ್ರಿಕೆ ಒಂದು ಏನಂತಂದರೆ ಪತ್ರಿಕೆ 1 ಏನು ಮಾಡ್ತಾರೆ ಅಂತಂದರೆ ಅದು ಬಂದ್ಬಿಟ್ಟು 12/4/2023 ಎಕ್ಸಾಮ್ ಆಗೋದಿದೆ, ರೈಟ್. 11-12ನ ಇಟ್ಕೊಳ್ಳೋಣ. ಸೊ ಈಗ ಕನ್ನಡ ಎಕ್ಸಾಮ್ ಯಾವಾಗಿದೆ ಅಂದರೆ 12ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 11:30 ಪೇಪರ್ ಯಾವುದಿದೆ, ಸಾಮಾನ್ಯ ಪತ್ರಿಕೆ. ಅದೇ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಗೆ ಕನ್ನಡ ಎಕ್ಸಾಮ್ ಇದೆ, ಗೊತ್ತಾಯ್ತಾ. ಸೊ ಸೇಮ್ ಡೇ ಏನಂತಂದರೆ ನಿಮಗೆ ಎಕ್ಸಾಮ್ ಇದೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. TPದು 11ನೇ ತಾರೀಕು ಏನಂತಂದರೆ ಫಸ್ಟು ಏನಿದೆ ನಿಮ್ಮದು ಟೆಕ್ನಿಕಲ್ ಪೇಪರ್ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ರಿವರ್ಸ್ ತಿಳ್ಕೊಂಡ್ಬಿಡ್ತಾರೆ. ಸೊ 12ನೇ ತಾರೀಕು ಏನಿದೆ ಅಂತಂದರೆ ಜನರಲ್ ಪೇಪರ್ ಇದೆ ಫಸ್ಟು, ಆಮೇಲೆ ಮಧ್ಯಾಹ್ನ ಏನಿದೆ ಅಂತಂದರೆ ಕನ್ನಡ ಭಾಷಾ ಅಂದರೆ ಕನ್ನಡ ಮೀಡಿಯಮು ಅಥವಾ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದೆ, ಓಕೆ. ಸೊ ಅದು ಬಿಟ್ಬಿಟ್ಟು ಇಲ್ಲಿ ಬೇರೆದು ಇದೆ ನೋಡಿ, ಮುದ್ರಣ ಇಲಾಖೆದಿದೆ, ಭಾಷಾಂತರ ನಿರ್ದೇಶನಾಲಯದಿದೆ. ಸೊ ಬೇರೆ ಬೇರೆ ಎಕ್ಸಾಮ್ಸ್ ಇದೆ, ದಯವಿಟ್ಟು ನೀವು ನೋಡ್ಕೊಳ್ಳಿ. ಆಮೇಲೆ ಮುಖ್ಯ ವಿದ್ಯುತ್ ಪರಿವೀಕ್ಷಣಾ ಸಹಾಯಕ ವಿದ್ಯುತ್ ಪರಿವೀಕ್ಷಕರು 2 ಹುದ್ದೆ ಇದೆ. ಸೊ ನೋಡಿ ಎಲ್ಲ ಏನಂತಂದರೆ ತುಂಬ ಎಕ್ಸಾಮ್ ಡೇಟ್ನ ರಿಲೀಸ್ ಮಾಡಿದ್ದಾರೆ, ರೈಟ್. ನೋಡಿ ಆಲ್ಮೋಸ್ಟು 6 ತಿಂಗಳು ಅಂದರೆ ಏಪ್ರಿಲ್-ಮೇವರೆಗೂ ಅದನ್ನು ತೊಗೊಂಡೋಗಿದ್ದಾರೆ, ರೈಟ್. ಸೊ ನೋಡಿ ಚೆನ್ನಾಗಿ ಏನಂತಂದರೆ ಅನೌನ್ಸ್ ಮಾಡಿದ್ದಾರೆ. ನಾವು ನಮಗೆ ಬೇಕಾಗಿರೋದು ಇನ್ನೊಂದು ಏನಂತಂದರೆ ಈಗ ಅದು WRD JE, ಆಯಿತಾ. 166 ಸಿವಿಲು, 3 ಮೆಕ್ಯಾನಿಕಲ್ ಪೋಸ್ಟ್ ಬಂದಿತ್ತು ಹೈದರಾಬಾದ್ ಕರ್ನಾಟಕಕ್ಕೆ, ಕಂಪ್ಲೀಟ್ ಇದು ಕೊಟ್ಟಿರೋದು. ಕನ್ನಡ ಭಾಷಾ ಪರೀಕ್ಷೆ ಇದು ಬಂದು 29/4/2023, ಆಯಿತಾ. 24 ಅಂದರೆ ಏಪ್ರಿಲ್ 29ನೇ ತಾರೀಕಿಗೆ ಕನ್ನಡ ಭಾಷಾ ಪರೀಕ್ಷೆ WRD JE ಯಾರ್ಯಾರು ಮಾಡಿದ್ದೀರಾ ಅವ್ರಿಗೆ ಎಕ್ಸಾಮ್ ಇದೆ, ರೈಟ್. ಸೊ ನೆಕ್ಸ್ಟು ಸಾಮಾನ್ಯ ಜ್ಞಾನ ಪತ್ರಿಕೆ ನಿಮಗೆ 30/4/2023 ಇದೆ. ಸೊ ಕಾಣಲಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮ್ಗೆ ಕಾಣಿಸ್ಬೋದು, ಇವಾಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ರೈಟ್. ಸೊ ಈಗ ನೋಡಿ, ಸೊ ಸಾಮಾನ್ಯ ಪತ್ರಿಕೆ 30ನೇ ತಾರೀಕು 4/2023, ಪತ್ರಿಕೆ 2 ಅಂದರೆ ನಾವೇನು ಕಮ್ಯುನಿಕೇಷನ್ ಪೇಪರ್ ಅಂತೀವಲ್ಲ, ಸೊ ಅದರಲ್ಲಿ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಎಕ್ಸಾಮ್ ಇರುತ್ತಲ್ಲ, ಸೊ ಅದರ ಎಕ್ಸಾಮು ಏನಂತಂದರೆ ಸೇಮ್ ಡೇ ಮಧ್ಯಾಹ್ನ 2 ರಿಂದ 4 ಬೆಳಿಗ್ಗೆ 10 ರಿಂದ 11:30 ಪೇಪರ್ 1 ಇರುತ್ತೆ. ಅದಕ್ಕಿಂತ 1 ದಿವಸ ಮುಂಚೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಗೊತ್ತಾಯ್ತಾ. ಸೊ ನಾವು ಕ್ವಶನ್ ಈಸ್ ವೇರ್ ಇಸ್ RWS AWE ಎಕ್ಸಾಮ್ ಡೇಟ್. ಸೊ ಇಟ್ ಈಸ್ ಸ್ಟಿಲ್ ನಾಟ್ ಎಟ್ ಆಲ್ ರಿಲೀಸ್. ಸೊ ಐ ಹ್ಯಾವ್ ಆಸ್ಕ್ KPSC ಸೆಕ್ರೆಟರಿ ಸರ್ ಅಬೌಟ್ ದಿಸ್ ಒನ್. ಸೊ ಇನ್ನೂ ಏನೋ ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ, ಸೊ ದಟ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಅದನ್ನು ಶೇರ್ ಮಾಡ್ತೀನಿ, ಓಕೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಬೇಕಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.